ನಮಸ್ಕಾರ. ಈಗ ಶುಂಠಿ ಬೆಳೆ ಬೆಳೆದ್ರೆ ಭೂಮಿ ಫಲವತ್ತತೆ ಹಾಳಾಗುತ್ತೆ, ಆ ಭೂಮಿನಲ್ಲಿ ಬೇರೆ ಬೆಳೆಗಳನ್ನ ಬೆಳೆಯೋದು ಕಷ್ಟ, ಸೊ ಮಣ್ಣು ಹಾಳಾಗುತ್ತೆ. ಈ ಥರ ಅನೇಕ ಒಂದು ದೂರಿದೆ. ಯಾವುದೇ ಬೆಳೆ ಬೆಳೆದರೂ ಒಂದಷ್ಟು ಪೋಷಕಾಂಶಗಳು ತೊಗೊಂಡೇ ತೊಗೊಳುತ್ತೆ, ಅದು ಎಷ್ಟು ಉತ್ಪಾದನೆ ಮಾಡುತ್ತೆ ಅನ್ನೋದ್ರ ಮೇಲೆ, ಎಷ್ಟು ಪೋಷಕಾಂಶಗಳನ್ನ ತಗೊಳುತ್ತೆ ಅನ್ನೋದ್ರ ಮೇಲೆ ಭೂಮಿಯ ಫಲವತ್ತತೆ ನಿರ್ಧಾರ ಆಗುತ್ತೆ. ಈಗ ನೀವು ಬಾಳೆ ಬೆಳೆದರೂ ಪೋಷಣೆ ಬೇಕು, ಕಬ್ಬು ಬೆಳೆದರೂ ಪೋಷಕಾಂಶ ತೊಗೊಂಡೇ ತೊಗೊಳುತ್ತೆ, ಈರುಳ್ಳಿ ಬೆಳೆದರೂ ಪೋಷಕಾಂಶ ತೊಗೊಂಡೇ ತೊಗೊಳುತ್ತೆ. ಆದರೆ ಅದ್ಯಾಕೋ ಜನಮಾನಸದಲ್ಲಿ, ಅದರಲ್ಲೂ ಈ ರೈತ ವರ್ಗದಲ್ಲಿ, ಶುಂಠಿ ಬೆಳೆದ್ರೆ ಭೂಮಿ ಹಾಳಾಗುತ್ತೆ ಅನ್ನೋದು ಒಂದು ಮಾತು ಆಗಾಗ ಕೇಳಿಬರುತ್ತೆ. ನಾವು ಶುಂಠಿ ಬೆಳೆಗೆ ಕೊಡೋ ಅಷ್ಟು ಒತ್ತನ್ನು ಶುಂಠಿ ಬೆಳೆದ ಮೇಲೆ ಆ ಒಂದು ಜಮೀನು ಏನಿದೆಯಲ್ಲ ಅದರ ನಿರ್ವಹಣೆ ಕಡೆ ಹೆಚ್ಚು ಗಮನ ಕೊಡೋದಿಲ್ಲ. ಇಲ್ಲಿ ಸ್ವಂತ ಜಮೀನಲ್ಲಿ ಮಾಡಿರಲಿ ಅಥವಾ ಅವರು ಲೀಸು ಅಥವಾ ಗುತ್ತಿಗೆ ಆಧಾರದ ಮೇಲೆ ಪಡೆದುಕೊಂಡಂಥ ಜಮೀನಲ್ಲಾಗಿರಲಿ, ಸೊ ಶುಂಠಿ ಬೆಳೆ ನಂತರ ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡು ಅದನ್ನು ಸೂಕ್ತ ರೀತಿಯಲ್ಲಿ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡಬೇಕಾಗುತ್ತೆ. ಈಗತ್ತೆ ಬಹಳಷ್ಟು ಜನ ಈ ಗುತ್ತಿಗೆ ಮಾಡಿಕೊಂಡಿರೋರು, ಲೀಸ್ ಮಾಡಿಕೊಂಡಿರೋರು ಬೆಳೆ ತೆಗೆದ ಮೇಲೆ ಅದು ನಮ್ಮ ಜವಾಬ್ದಾರಿ ಅಲ್ಲ ಅಂತ ಒಪ್ಪಂದದ ಪ್ರಕಾರ ವಾಪಸ್ಸು ಅದು ಯಾರಿಂದ ತೊಗೊಂಡಿರ್ತಾರೋ ಅವ್ರಿಗೆ ಕೊಟ್ಬಿಡ್ತಾರೆ. ಆದರೆ ಅದನ್ನು ತೊಗೊಂಡ ಮೇಲೆ ಅವರು ಈಗ ಏನು ಗುತ್ತಿಗೆ ಕೊಟ್ಟಿರ್ತಾರಲ್ಲ, ಹಣ ಕೊಟ್ಟ ಮೇಲೆ ರೈತರು ಕೂಡ ಶುಂಠಿ ಬೆಳೆ ಆದಮೇಲೆ ಆ ಒಂದು ಜಮೀನಿನ ನಿರ್ವಹಣೆ ಬಗ್ಗೆ ಹೆಚ್ಚಿಗೆ ತಲೆ ಕೆಡಿಸ್ಕೊಳಲ್ಲ, ಸ್ವಂತ ಜಮೀನಾಗಿರಲಿ ಅಥವಾ ಗುತ್ತಿಗೆ ಜಮೀನಾಗಿರಲಿ. ಸೊ ಸ್ವಂತ ಜಮೀನಾಗಿದ್ದವರು ಅಥವಾ ಗುತ್ತಿಗೆ ಕೊಟ್ಟಿರೋರು ಗುತ್ತಿಗೆ ಅವಧಿ ಮುಗಿದ ಮೇಲೆ ಶುಂಠಿ ಬೆಳೆದಿರ್ತಕ್ಕಂಥ ಜಮೀನಿನ ಕಡೆ ಒಂದು ಸ್ವಲ್ಪ ನಿಗಾ ವಹಿಸಬೇಕಾಗುತ್ತೆ. ಒಂದಷ್ಟು ಮಾಹಿತಿಯನ್ನು ಇಲ್ಲಿ ಹಂಚ್ಕೋತಾ ಇದ್ದೀನಿ ಅದ್ರ ಬಗ್ಗೆ. ಈಗ ಯಾವುದೇ ಒಂದು ವಾಣಿಜ್ಯ ಬೆಳೆ ಬೆಳೆದಾಗ ಭೂಮಿ ಮೇಲೆ ಸಾಕಷ್ಟು ಒತ್ತಡ ಇರುತ್ತೆ. ಸೊ ಮಣ್ಣು, ಅದು ಭೂಮಿ ಇನ್ ದ ಸೆನ್ಸ್ ಮಣ್ಣಿನ ಮೇಲೆ ಸಾಕಷ್ಟು ಒತ್ತಡ ಇರುತ್ತೆ, ಅದು ಆ ಒಂದು ಬೆಳೆಯನ್ನು ಪೋಷಣೆ ಮಾಡಿರುತ್ತೆ ಅಷ್ಟು ದೀರ್ಘಕಾಲದವರೆಗೆ. ಈಗ ಶುಂಠಿಲಾದರೆ ಒಂದು 8 ತಿಂಗಳಿರ್ಬೋದು, 10 ತಿಂಗಳಿರ್ಬೋದು, ಅಥವಾ ಕೆಲವರು ಈ ಕೇರಳದವರು ಭೂಮಿನ ಗುತ್ತಿಗೆ ಲೀಸ್ಗೆ ಹಾಕ್ಕೊಂಡಾಗ 1.5 ವರ್ಷದವರೆಗೂ ತೊಗೊಂಡಿರ್ತಾರೆ. ಸೊ ಅಷ್ಟು ದಿನಗಳ ಕಾಲ ಅದು ತನ್ನಲ್ಲಿರೋ ಸತ್ವವನ್ನು, ಅವರು ಕೊಟ್ಟಿರ್ತಕ್ಕಂಥ ಪೋಷಕಾಂಶ ಇರ್ಬೋದು, ಗೊಬ್ಬರಗಳಿರ್ಬೋದು, ಅಥವಾ ಭೂಮಿನಲ್ಲಿರ್ತಕ್ಕಂಥ ಪೋಷಕಾಂಶಗಳು ಒಂದು ರಿಸರ್ವ್ ಇರ್ಬೋದು, ಸೊ ಅದರಿಂದ ಏನು ಬಳಕೆ ಮಾಡಿಕೊಂಡಿರುತ್ತಲ್ಲ, ಸೊ ಅದು ಅಷ್ಟು ಒಂದು ಪೋಷಕಾಂಶಗಳನ್ನು ಆ ಒಂದು ಬೆಳೆಯ ಪೋಷಣೆಗೆ ಅದು ಬಳಸ್ಕೊಂಡಿರುತ್ತೆ. ಸೊ ಹಂಗಾಗಿ ಸೊ ಈಗ ಶುಂಠಿನಲ್ಲಿ ನಮಗೆ ಒಂದು 25ರಿಂದ 26 ಟನ್ನು ಅಥವಾ 20 ಟನ್ ಮೇಲೆ ಇಳುವರಿ ಬಂತು ಅಂದ್ರೂ ಕೂಡ ಸುಮಾರು, ನಾನೀಗ ಆಲ್ರೆಡಿ ಹೇಳಿರೋ ಹಾಗೆ ಸುಮಾರು ಒಂದು 100 ಕೆ ಜಿ ಸಾರಜನಕ, ಒಂದು 30 ಕೆ ಜಿ ರಂಜಕ, ಮತ್ತು ಒಂದು 120ರಿಂದ 125 ಕೆ ಜಿ ಪೊಟ್ಯಾಶ್ ತೊಗೊಂಡಿರುತ್ತೆ. ಸೊ ಲಘು ಪೋಷಕಾಂಶಗಳು ಸಾಕಷ್ಟು ತೊಗೊಂಡಿರುತ್ತೆ. ಸೊ ಹಂಗಾಗಿ ಶುಂಠಿ ಬೆಳೆ ಆದ ತಕ್ಷಣವೇ, ಸೊ ಇಮ್ಮಿಡಿಯೇಟಾಗಿ ಕೂಡಲೇ ಒಂದು ಯಾವುದೇ ಬೆಳೆ ಮಾಡ್ದೇ ಒಂದು 2 ತಿಂಗಳು ರಜೆ ಕೊಟ್ಟರೆ ತುಂಬ ಒಳ್ಳೆಯದು. ರಜೆ ಈಗ ನಮಗೂ ರಜೆ ಬೇಕಾಗುತ್ತೆ, ಹಾಗೆ ಭೂಮಿಗೂ ಬೆಳೆ ರಜೆ ಕೊಡೋದು ಒಳ್ಳೆಯದು. ಈ ಬೇರೆ ದೇಶಗಳಲ್ಲಿ ಸ್ವಲ್ಪ ಕಾನೂನೇ ಇದೆ, ಒಂದು ಬೆಳೆ ಆದ ತಕ್ಷಣವೇ ನಾವು ಇಂತಿಷ್ಟು ರಜೆ ಕೊಡಬೇಕು ಅಂತ. ಸೊ ನಮ್ಮ ದೇಶದಲ್ಲಿ ಕಾನೂನಿಲ್ಲ, ಆದರೂ ಕೂಡ ಭೂಮಿಯ ಒಳಿತಿನ ದೃಷ್ಟಿಯಿಂದ 2-3 ತಿಂಗಳು ರಜೆ ಕೊಡೋದು ಒಂದು ಕ್ರಮ ಶುಂಠಿ ಬೆಳೆದ ಮೇಲೆ. ಇನ್ನು ಎರಡನೇದು, ಏನಾಗಿದೆ ಶುಂಠಿ ಫಲವತ್ತತೆಗೆ? ನಾವು ನಿಜವಾಗ್ಲೂ ಏನೋ ದೂರ್ತಾ ಇದ್ದೀವಲ್ಲ ಶುಂಠಿ ಬೆಳೆದ ತಕ್ಷಣವೇ ಭೂಮಿ ಹಾಳಾಗೋಗಿದೆ ಅಂತ, ಅದರ ಫಲವತ್ತತೆಯನ್ನು ನಾವು ಪರೀಕ್ಷೆ ಮಾಡಿಸ್ಬೇಕು. ಫಲವತ್ತತೆ ಪರೀಕ್ಷೆ ಮಾಡಿಸೋದು ಅಂದರೆ ಮಣ್ಣು ಪರೀಕ್ಷೆ ಮಾಡಿಸಿ ಅದರಲ್ಲಿ ಪೋಷಕಾಂಶಗಳಿರ್ಬೋದು ಅಥವಾ ಜೀವಾಣುಗಳಿರ್ಬೋದು ಇವನ್ನೆಲ್ಲ ನಾವು ಒಂದು ಪರೀಕ್ಷೆಗೆ ಒಳಪಡಿಸಿ ತಿಳ್ಕೋಬೇಕು. ನಾವು ಯಾವ ಮಟ್ಟಕ್ಕೆ ಅದು ಕಡಿಮೆ ಆಗಿದೆ ಅಥವಾ ಯಾವ ಮಟ್ಟದಲ್ಲಿ ಈ ಪೋಷಕಾಂಶಗಳು ಮತ್ತು ಅದರಲ್ಲಿ ಈ ಮೈಕ್ರೋಬಿಯಲ್ ಹೆಲ್ತ್ ಅಂತ ಏನು ಕರಿತೀವಲ್ಲ, ಮೈಕ್ರೋಬಿಯಲ್ ಡೈವರ್ಸಿಟಿ ಅಂತ, ಸೂಕ್ಷ್ಮ ಜೀವಾಣುಗಳಿಗೆ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನ ಸ್ವಲ್ಪ ನಾವು ವಿಶ್ಲೇಷಣೆ ಮಾಡಬೇಕಾಗುತ್ತೆ. ಸೊ ಅದನ್ನು ಒಂದು ಮಾಡಿಸಿದ್ರೆ ನಮಗೆ ಒಂದು ನಿಖರವಾದ ಮಾಹಿತಿ ಸಿಗುತ್ತೆ, ಎಷ್ಟರ ಮಟ್ಟಿಗೆ ಆ ಭೂಮಿನಲ್ಲಿ ಫಲವತ್ತತೆ ಇದೆ, ಕಡಿಮೆ ಇದೆಯಾ, ಮಧ್ಯಮ ಇದೆಯಾ, ಹೆಚ್ಚು ಇದೆಯಾ. ಸೊ ಇದ್ರ ಬಗ್ಗೆ ಒಂದು ವೈಜ್ಞಾನಿಕವಾದ ಒಂದು ಅಂಶ ನಿಮಗೆ ಗೊತ್ತಾಗುತ್ತೆ. ಸೊ ಅದರ ಆಧಾರದ ಮೇಲೆ ನಾವು ಮುಂದಿನ ಬೆಳೆಗಳನ್ನ ಯೋಜನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ.
ಮತ್ತು ಆದಷ್ಟು ಒಂದು ವಾಣಿಜ್ಯ ಬೆಳೆ ಆದ ನಂತರ, ಅದರಲ್ಲೂ ಶುಂಠಿ ಬಾಳೆ ಅರಿಶಿನಗಳಂತಹ ವಾಣಿಜ್ಯ ಬೆಳೆ ಆದ ನಂತರ ಹೆಚ್ಚು ಆರೈಕೆ ಮತ್ತು ಹೆಚ್ಚು ಪೋಷಣೆಯನ್ನು ಪೋಷಕಾಂಶಗಳನ್ನು ಬೇಡ್ತಕ್ಕಂಥ ಒಂದು ಮತ್ತೊಂದು ಬೆಳೆ ಬೇಡ. ಏಕೆಂದರೆ ಈಗ ಆಲ್ರೆಡಿ ನಾವು ಎಷ್ಟೇ ಹೊರಗಡೆಯಿಂದ ಪೋಷಕಾಂಶಗಳನ್ನು ಕೊಟ್ಟರೂ ಕೂಡ ಆ ಭೂಮಿ ಸುಧಾರಿಸ್ಕೊಳ್ಳೋದಕ್ಕೆ ಒಂದಿಷ್ಟು ಟೈಮ್ ಬೇಕಾಗೋದ್ರಿಂದ ಸೊ ಹೆಚ್ಚು ಪೋಷಣೆ ಬೇಡ್ತಕ್ಕಂಥ ಆರ್ಥಿಕತೆ ಬೆಳೆಗಳನ್ನ ಶುಂಠಿ ಬೆಳೆದ ತಕ್ಷಣವೇ ಬೆಳೆಯೋದು ಬೇಡ ಅನ್ನೋದು ಒಂದು ಕಿವಿ ಮಾತು ರೈತರಿಗೆ. ಆಮೇಲೆ ಈಗ ನೀವು 2-3 ತಿಂಗಳು ರಜೆ ಕೊಟ್ಟಮೇಲೂ ಕೂಡ ಒಂದು ಹಸಿರೆಲೆ ಗೊಬ್ಬರ, ಸೆಣಬಿರ್ಬೋದು, ಡಯಂಚ ಇರ್ಬೋದು, ಅಥವಾ ನಸುಗುನ್ನಿ ಇರ್ಬೋದು, ನಾವು ವೆಲ್ವೆಟ್ ಬೀನ್ ಅಂತೀವಲ್ಲ, ಅಥವಾ ಒಂದು ಕೆಲವರೆಲ್ಲ ಒಂದು 3-4 ದ್ವಿದಳ ಧಾನ್ಯದ ಬೆಳೆಗಳನ್ನು ಮಿಶ್ರಣ ಮಾಡಿ ಹಾಕೋದು ಕೂಡ ಒಂದು ಪದ್ಧತಿ ಇದೆ. ಅದಾದರೂ ಇರ್ಬೋದು ಒಂದು ಒಳ್ಳೆಯ ಹಸಿರೆಲೆ ಗೊಬ್ಬರಗಳನ್ನು ಮಾಡಿ ನಾವು ಅದನ್ನು ಹೂವಾಡುವ ಹಂತದಲ್ಲಿ ಭೂಮಿಗೆ ಸೇರಿಸೋದ್ರಿಂದ ಕೂಡ ಭೂಮಿಯ ಫಲವತ್ತತೆಯನ್ನು ಸ್ವಲ್ಪ ಸುಧಾರಣೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಅದರದ್ದು ಭೌತಿಕ ಮತ್ತು ಜೈವಿಕ ಒಂದು ಕ್ರಿಯೆಗಳು ಕೂಡ ವೃದ್ಧಿ ಆಗ್ತವೆ. ಸೊ ಈ ಒಂದು ಅಂಶವನ್ನು ಗಮನದಲ್ಲಿಟ್ಕೊಂಡು ಮಾಡಬೇಕಾಗುತ್ತೆ. ಇನ್ನು ಈಗ ಶುಂಠಿಗೆ ಸಾಮಾನ್ಯವಾಗಿ ನಿಮಗೆ ಗೊತ್ತಿದೆ, ಕೆಂಪು ಕೊಳೆ ಬರುತ್ತೆ, ಹಸಿರು ಕೊಳೆ ಬರುತ್ತೆ, ಮತ್ತು ಈ ಏನು ಬೆಲ್ಲದ ರೋಗ ಬರುತ್ತೆ ಫಿಸೇರಿಯಮಿಂದ. ಈ ಪೀತಿಯಮ್ಮು ಅಂತ ಏನು ಜೀವಾಣು ಕರಿತೀವಿ ರೋಗಾಣು, ಅದರಿಂದ ಕೆಂಪು ಕೊಳೆ ಬರುತ್ತೆ. ಬೆಲ್ಲದ ರೋಗ ಫಿಸೇರಿಯಮಿಂದ ಬರುತ್ತೆ. ಮತ್ತು ದುಂಡಾಣು ರಾಲ್ಸ್ಟೋನಿಯಾ ಅಂತ ಏನಿದೆ ಅದರಿಂದ ಹಸಿರು ಕೊಳೆ ಬರುತ್ತೆ. ಈ ರೋಗಗಳಿಗೆ ಸುಲಭವಾಗಿ ತುತ್ತಾಗ್ತಕ್ಕಂಥ ಬೇರೆ ಬೆಳೆಗಳು ಬೇಡ ಅಂತ. ಈಗ ನೋಡಿ, ಈಗ ನಾವು ಬದನೆ, ಟೊಮೆಟೊ, ಮೆಣಸಿನಕಾಯಿ, ಆಲೂಗಡ್ಡೆ ಇವನ್ನೆಲ್ಲ ತೊಗೊಂಡ್ರೆ, ಅಥವಾ ಬಾಳೆ ತೊಗೊಂಡ್ರೂ ಕೂಡ, ಈ ಟೊಮೆಟೊ ತರಕಾರಿ ಬೆಳೆಗಳಲ್ಲಿ ಬದನೆ ಆಲೂಗಡ್ಡೆ ತೊಗೊಂಡ್ರೆ ಅದರಲ್ಲಿ ದುಂಡಾಣು ಸೊರಗ ರೋಗ ಭಾಳ ಬರುತ್ತೆ. ಹಂಗಾಗಿ ಶುಂಠಿಗೆ ಏನಾದರೂ ನಿಮಗೆ ಹಸಿರು ಕೊಳೆ ಬಂದಿದ್ದರೆ, ದುಂಡಾಣು ಕೊಳೆ ಬಂದಿದ್ದರೆ, ಈ ಬೆಳೆಗಳಿಗೆ ಅದು ಹೆಚ್ಚಿಗೆ ಬರೋ ಸಾಧ್ಯತೆ ಇರುತ್ತೆ. ಹಂಗಾಗಿ ಈ ಬೆಳೆಗಳು ಬೇಡ ಅಂತ. ಇನ್ನು ಒಂದು ವೇಳೆ ಶುಂಠಿ ನೀವು ಬೆಳೆದಿರ್ತಕ್ಕಂಥ ಶುಂಠಿನಲ್ಲಿ ಈ ಬೆಲ್ಲದ ರೋಗ ಅಥವಾ ಫಿಸೇರಿಯಮ್ ಏನಾದರೂ ಬಂದಿದ್ದರೆ, ನಾವು ಬಾಳೆ ಬೆಳೆದ್ರೆ ಅದರಲ್ಲೂ ಏಲಕ್ಕಿ ಬಾಳೆ ಅಂತ ತಳಿಗಳನ್ನು ಬೆಳೆದ್ರೆ ಈ ಒಂದು ಪನಾಮ ಸೊರಗು ರೋಗ ಅಥವಾ ತರಗುಮಾರಿ ಅಂತ ಏನು ಕರಿತಾರೆ ರೈತರು, ಸೊ ಅದು ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಮತ್ತು ಶುಂಠಿಗೆ ಜಾತಿಗೆ ಸೇರಿರತಕ್ಕಂಥ ಅರಿಶಿನ ಬೇಡ, ಅದಕ್ಕೂ ಸಾಮಾನ್ಯವಾಗಿ ಅದೇ ರೋಗ, ಅದೇ ಕೀಟ ಮತ್ತು ಅದೇ ಜಂತುಗಳು ಬರೋದ್ರಿಂದ ಅರಿಶಿನನೂ ಕೂಡ ಬೇಡ, ಬಾಳೆನೂ ಬೇಡ, ಶುಂಠಿ ಆದ ತಕ್ಷಣ, ಮತ್ತು ಟೊಮೆಟೊ, ಮೆಣಸು, ಬದನೆ ಈ ಥರದವನು ಬೇಡ. ಸಾಧ್ಯವಿದ್ದರೆ ನಿಮಗೆ, ನೀವು ನೀರಾವರಿ ಪ್ರದೇಶದವರಾಗಿದ್ದರೆ, ಅಚ್ಚುಕಟ್ಟು ಪ್ರದೇಶದವ್ರು ಏನಾರು ಆಗಿದ್ದರೆ, ನಿಮಗೆ ನೀರಿಗೆ ಏನೂ ಕೊರತೆ ಇಲ್ಲ ಅಂತ ಹೇಳಿದ್ರೆ, ನೀವು ಗದ್ದೆ ಮಾಡೋಕ್ಕೆ ಸಾಧ್ಯ ಇದ್ದರೆ ಒಂದು ಭತ್ತದ ಬೆಳೆಯನ್ನು ಬೆಳೆಯೋದು ನಿಜವಾಗ್ಲೂ ಕೂಡ ಒಳ್ಳೆಯದು. ಈ ಭತ್ತದ ನೀರು ನಿಲ್ಲಿಸಿ ಭತ್ತದ ಬೆಳೆ ಬೆಳೆದಾಗ ನಿಮಗೆ ಸಾಕಷ್ಟು ತಂತಾನೆ ಕಡಿಮೆ ಆಗ್ತವೆ ರೋಗಾಣುಗಳು. ಈ ಫ್ರಿಜೇರಿಯಮ್ ಇರ್ಬೋದು, ಅಥವಾ ಪೀತಿಯಮ್ ಇರ್ಬೋದು, ಅಥವಾ ಈ ಜಂತು ನೆಮೆಟೋಡ್ ಅಂತ ಏನು ಕರಿತೀವಿ ಅದಿರ್ಬೋದು, ಅವುಗಳ ಒಂದು ಏನು ನಾವು ಪಾಪ್ಯುಲೇಷನ್ ಏನಂತ ಕರಿತೀವಿ, ಅದು ಎಷ್ಟು ಇರುತ್ತಲ್ಲ ಅದು ಸ್ವಲ್ಪ ತಂತಾನೇ ಕಡಿಮೆ ಆಗುತ್ತೆ. ಸೊ ಹಂಗಾಗಿ ಸೊ ಯಾರ್ಯಾರಿಗೆ ಸಾಧ್ಯ ಇದೆ ಅವರು ಒಮ್ಮೆ ಭತ್ತ ಬೆಳ್ಕೊಂಡ್ರೆ ಒಳ್ಳೆಯದು. ಮತ್ತು ಇನ್ನು ಸೊ ಇನ್ನು ಕಡಿಮೆ ಪೋಷಣೆ ಬೆಳೀತಕ್ಕಂಥ ಬೆಳೆಗಳು ಅಂದರೆ ರಾಗಿ ಇರ್ಬೋದು, ಜೋಳ ಇರ್ಬೋದು, ಎಳ್ಳಿರ್ಬೋದು, ಅಥವಾ ತೊಗರಿ ಇರ್ಬೋದು, ಹರಳಿರ್ಬೋದು, ಇವನ್ನೆಲ್ಲ ಬೆಳೆದು ಕೆಲವರು ಮೆಕ್ಕೆಜೋಳನೂ ಕೂಡ ಬೆಳೀತಾರೆ. ಸೊ ಹೀಗಾಗಿ ಈ ಒಂದು ಕಡಿಮೆ ಪೋಷಣೆ ಬೇಡುವ ಬೆಳೆಗಳನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಆದರೆ ಸಾಮಾನ್ಯವಾಗಿ ನೋಡಿ, ಇನ್ನೊಂದು ಶುಂಠಿಗೆ ಬಹುಶಃ ಎಷ್ಟು ಸಾವಯವ ಗೊಬ್ಬರಗಳನ್ನು ಅಥವಾ ಪೋಷಕಾಂಶಗಳನ್ನು ಬಳಸ್ತಾರೆ, ಬಹುಶಃ ಬೇರೆ ವಾಣಿಜ್ಯ ಬೆಳೆಗಳಲ್ಲಿ ಅಷ್ಟೊಂದು ಬಳಸದೇ ಇರ್ಬೋದು. ಸೊ ಆದರೆ ಶುಂಠಿ ಬೆಳೆದಂಥ ಭೂಮಿ ಸ್ವಲ್ಪ ಅದರಲ್ಲಿ ತಾಕತ್ತು ಜಾಸ್ತಿ ಇರುತ್ತೆ, ಏಕೆಂದರೆ ಹೆಚ್ಚು ಸಾವಯವ ಗೊಬ್ಬರಗಳನ್ನು ಹಾಕಿರ್ತಾರೆ ಭಾಳಷ್ಟು ಜನ. ಹಂಗಾಗಿ ನೀವು ಅದರ ನಂತರ ಬೆಳೀತಕ್ಕಂಥ ಬೆಳೆಗಳು ಉತ್ಕೃಷ್ಟವಾಗಿ ಬರ್ತವೆ ಅಂತ ಈಗ ಸಾಕಷ್ಟು ರೈತರು ನನಗೆ ಹೇಳಿದ್ದಾರೆ. ನಾವು ಶುಂಠಿ ಆದ ತಕ್ಷಣ ಮೆಕ್ಕೆಜೋಳ ಬೆಳೆದಿದ್ದೀವಿ ಸರ್, ತುಂಬ ಚೆನ್ನಾಗಿ ಬಂದಿದೆ, ಸೊ ಅದ್ಭುತವಾಗಿ ಇಳುವರಿ ಬಂದಿದೆ ಅಂತ. ಅದಕ್ಕೆ ಕಾರಣ ಶುಂಠಿಗೆ ಕೊಟ್ಟಿರ್ತಕ್ಕಂಥ ಪೋಷಕಾಂಶಗಳು ಏನು ಉಳ್ಕೊಂಡಿರುತ್ತಲ್ಲ, ಎಲ್ಲ ತೊಗೊಂಡಿರೋದಿಲ್ಲಲ್ಲ ಶುಂಠಿ, ಅದು ರೆಸಿಡ್ಯುವಲ್ ಫರ್ಟಿಲಿಟಿ ಅಂತ ಕರಿತೀವಿ. ಅದರಿಂದ ಬೇರೆ ಬೆಳೆಗಳು ಕೂಡ ಚೆನ್ನಾಗಿ ಬಂದಿರುತ್ತೆ. ಸೊ ಹಂಗಾಗಿ ಶುಂಠಿ ಬೆಳೆದಾದ ನಂತರ ಕೂಡ ಆ ಒಂದು ಜಮೀನನ್ನು ನೀವು, ಅದು ಮೊದಲು ಏನು ಫಲವತ್ತತೆ ಇತ್ತು ಆ ಫಲವತ್ತತೆಗೆ ಪುನಃ ತರ್ತಕ್ಕಂಥ ಒಂದು ಜವಾಬ್ದಾರಿ ಬೆಳೆದವ್ರ ಮೇಲಿದೆ. ಸೊ ಹಂಗಾಗಿ ಈ ಅಂಶವನ್ನು ಗಮನದಲ್ಲಿಟ್ಕೊಂಡು ಈ ಒಂದು ನಿಟ್ಟಿನಲ್ಲಿ ರೈತರು ಸ್ವಲ್ಪ ಗಮನಹರಿಸಿ ಮಾಡಬೇಕಾಗುತ್ತೆ. ಯಾಕೆಂದರೆ ನೀವು 3-4 ವರ್ಷದ ನಂತರ ಮತ್ತೆ ಅದೇ ಭೂಮಿನಲ್ಲಿ ಶುಂಠಿ ಬೆಳೆಯೋರು ಇರ್ತೀರಿ. ಹಾಗಾಗಿ ಈ ಬೆಳೆಗಳ ಆಯ್ಕೆ, ಬೆಳೆ ಪರಿವರ್ತನೆ ಇರ್ಬೋದು,
ಸೊ ಈ ಪೋಷಕಾಂಶಗಳ ನಿರ್ವಹಣೆ ಇರಬೇಕು. ಮತ್ತು ಅಂಥ ಜಮೀನಿಗೆ ಸ್ವಲ್ಪ ಯಥೇಚ್ಛವಾಗಿ ನೀವು ಜೀವಾಣು ಗೊಬ್ಬರಗಳನ್ನ ಬಳಸ್ಬೋದು. ಈ ಅಜಿಟೋಬ್ಯಾಕ್ಟರ್ ಇರ್ಬೋದು, ಪಿ ಎಸ್ ಬಿ ಇರ್ಬೋದು, ಪೊಟ್ಯಾಶ್ ಮೊಬಿಲೈಸರ್ ಇರ್ಬೋದು, ಆಮೇಲೆ ಟ್ರೈಕೋಡರ್ಮಾ ಸೂಡೋಮೋನಾಸ್ಗಳಿರ್ಬೋದು. ಸೊ ಇವುಗಳನ್ನೆಲ್ಲ ಬಳಸಿ ಏನು ಶುಂಠಿಗೆ ಏನು ಶಾಪ ಅಂಟ್ಕೊಂಡಿದೆಯಲ್ಲ, ಶುಂಠಿ ಬೆಳೆದ ತಕ್ಷಣವೇ ಭೂಮಿ ಹಾಳಾಗುತ್ತೆ ಅಂತ, ಅದು ವೈಜ್ಞಾನಿಕವಾಗಿ ಸುಳ್ಳು ಅನ್ನೋದನ್ನು ನಾವು ನೀವು ಎಲ್ಲ ಸೇರಿ ಜೊತೆಯಲ್ಲಿ ಸೂಕ್ತ ಕ್ರಮಗಳನ್ನ ಕೈಗೊಂಡು ಹೋಗಲಾಡಿಸೋದಕ್ಕೆ ಸಾಧ್ಯ ಇದೆ. ಸೊ ಹಂಗಾಗಿ ಸ್ವಲ್ಪ ನೀವು ವಿಜ್ಞಾನ ಮತ್ತು ಅನುಭವಗಳು ಎಲ್ಲ ಜೊತೆ ಮಾಡಿಕೊಂಡು ಶುಂಠಿ ಬೆಳೆದ ಮೇಲೂ ಕೂಡ ಒಂದು ಸ್ವಲ್ಪ ಜ್ಞಾನ ಮತ್ತು ಧ್ಯಾನ ಆ ಬೆಳೆದಂಥ ಜಮೀನಿನ ಮೇಲಿರಲಿ, ಅದನ್ನು ನಾವು ಫಲಪ್ರದವನ್ನಾಗಿ ಫಲವತ್ತತೆಯನ್ನು ಹೆಚ್ಚಿಸುವ ಕಡೆ ಒಂದಷ್ಟು ಗಮನ ಕೊಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.